ವೀಕ್ಷಕರೇ, ಕವಿ ಮನ ಅಂತ ಇರ್ತದೆ. ಅಂದ್ರೆ ಕವಿತೆ ಬರೆಯುವ ಒಂದು ಕವಿ ಮನ ಹೇಗಿರುತ್ತೆ ಅಂತಂದ್ರೆ, ಕಲ್ಪನೆ ಅಲ್ಲಿ ಯಾವ ರೀತಿ ಕಲ್ಪನೆ, ಯಾವುದು ರವಿ ಕಾಣದ್ದು ಕವಿ ಕಾಣುವ ಅಂತ ಏನ್ ಹೇಳ್ತಾರಲ್ಲ, ರವಿ ಯಾವ್ದು ಸೂರ್ಯನಿಗೆ ಕಾಣದ್ದು ಕವಿ ಕಾಣ್ತದ ನಂಗೆ. ಪ್ರತಿ ಕವನ ಏನಿದೆ ಅಲ್ಲ ಸಾಲುಗಳು, ಅದು ಸಾಂದರ್ಭಿಕ ಶಿಶುಗಳಂತೆ. ಆಯಾ ಸಂದರ್ಭದ ಪ್ರಕೃತಿ ನೋಡಿ ಬರೀತಾರೆ, ಹಾಗೆ ಒಂದು ಹೆಣ್ಣಿನ ಸೌಂದರ್ಯ ನೋಡಿ ಬರೀತಾರೆ ಈ ರೀತಿ. ಸೊ ಈಗಂತೂ ಕವನದ ಪ್ರತಿ ಸಾಲುಗಳು ಅಥವಾ ಯಾವುದೋ ಒಂದು ಟಾಂಟ್ ಹೊಡೆದು ಕರೋನಾ ಮೇಲೆ ಹೋಗ್ತಾ ಇದೆ. ಆಯಾ ಸಂದರ್ಭದಲ್ಲಿ ಆ ಕವಿ ಮನದಿಂದ ಕಲ್ಪನೆ ಮೂಡುತ್ತದೆ ಯಾವ ರೀತಿ ಇರ್ತದೆ ಅಂತ ಹೇಳಿ. ಈಗ ಕವಿಗೆ ಸೃಷ್ಟಿಗಿಂತ ಕರೋನಾ ಮೇಲೆ ದೃಷ್ಟಿ, ಇದರ ಫಲವೇ ಕರೋನಾ ಮಾತುಗಳು ಅಂತ ಬರ್ತಿದ್ದೀನಿ ನಾನು. ಕರೋನಾ ಹೇಳುತ್ತಿದೆ, ಇದು ಕವನ ಈ ರೀತಿ ಇದೆ. ಮನುಷ್ಯನಿಗೆ ಕರೋನಾ ಹೇಳ್ತಾ ಇದೆ, ಅಫ್ಕೋರ್ಸ್ ಇಟ್ಸ್ ಮೈಕ್ರೋಸ್ಕೋಪಿಕ್, ಇದರಲ್ಲಿ ಕಂಡ್ರು ಕೂಡ ಒಂದು ಕಲ್ಪನೆಯಲ್ಲಿ ದೊಡ್ಡದಾಗೆ ಹೇಳ್ತದೆ ಇದು. ಲೋ ಮನುಜ ನಾ ಅಸ್ತ್ರವಿಲ್ಲದ ಯೋಧ. ಸೊ ನನ್ನ ಹತ್ರ ಯಾವ ವೆಪನ್ ಇಲ್ಲ, ನಾನು ಅಸ್ತ್ರ ಇಲ್ಲ, ಯಾವ ಬತ್ತಳಿಕೆ ಇಲ್ಲ, ಯಾವ ಬಾಣವೂ ಅದರಲ್ಲಿ ಇಲ್ಲ, ನನ್ನ ಹತ್ರ ಯಾವ್ದು ಹಿಂಗ್ ತೆಗೆದು ಹೊಡಿಯಕ್ಕೆ ಅಂತ ಹೇಳಿ ಯಾವ್ದು ಇಲ್ಲ. ಆದರೂ ನಾ ಕೊಲ್ಲದಲ್ಲ ನಿನ್ನ, ನಿನಗ ಕೈಕಾಲುಗಳಿವೆ, ಸೊ ಯು ಕ್ಯಾನ್ ವಾಕ್, ನೀವು ಓಡಾಡಬಲ್ಲೆ. ನನಗಿಲ್ಲ, ಆದರೂ ನಿನಗಿಂತ ನಾ ಜೋರಾಗಿ ಸಂಚರಿಸಬಲ್ಲೆ, ಯಾರನ್ನಾದರೂ ನಾ ಅಂಟಿಕೊಳ್ಳಬಲ್ಲೆ. ನನ್ನ ಬಳಿ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಹಣವಂತೂ ಮೊದಲೇ ಇಲ್ಲ, ಐ ಡೋಂಟ್ ಹ್ಯಾವ್ ಎನಿ ಮನಿ. ಆದರೂ ನಾ ಇಡೀ ಜಗತ್ತನ್ನೇ ಸಂಚರಿಸಬಲ್ಲೆ. ನೀವು ಫ್ಲೈಟ್ಗೆ ಹೋಗ್ತೀಯ, ನಿಮ್ ಜೊತೆ ಬರ್ತೀನಿ, ಒಂದು ರೂಪಾಯಿ ನಾನು ಎಲ್ಲಿ ಕೌಂಟರ್ನಾಗ ಟಿಕೆಟ್ ತೆಗಂಗಿಲ್ಲ, ಯಾವ ನನಗೆ ಏರ್ಲೈನ್ಸ್ ನಾಗ ಕೂಡ ನನಗೆ ರೊಕ್ಕ ಬೇಕಾಗಿಲ್ಲ, ನಿನ್ ಜೊತೆ ಹೊರಡ್ತೀನಿ, ನಾನು ಜಗತ್ತು ಸುತ್ತೀನಿ, ಬಟ್ ನಾನು ವಿತೌಟ್ ಎನಿ ಪಾಸ್ಪೋರ್ಟ್ ವೀಸಾ. ನಾನೇನು ಸೆಲೆಬ್ರಿಟಿ ಅಲ್ಲ, ಆದರೂ ನೀ ನನ್ನ ಜಗತ್ತಿಗೆ ಪರಿಚಯಿಸಿದೆ, ಸೆಲೆಬ್ರಿಟಿ ಮಾಡಿ ನನ್ನನ್ನು ಪರಿಚಯಿಸುತ್ತಾ ಹೋದೆ. ಸಿ ದಿಸ್ ಇಸ್ ಕರೋನಾ, ದಿಸ್ ಇಸ್ ಕರೋನಾ ಅಂತ ಹೇಳಿ ನೀ ನನಗೆ ಜಗತ್ತಿಗೆ ಪರಿಚಯ ಮಾಡಿಸ್ತಾ ಹೋದೆ. ನನ್ನ ಮುಂದೆ ಯಾವ ಪೈಲ್ವಾನದು ನಿಲ್ಲಲಾರೆ, ಎಷ್ಟೇ ಜಗ್ಗಿ ಕುಸ್ತಿ ಮಾಡಿದ್ರು ಕೂಡ ಕರೋನಾ ಬಂತು ಅಂತಂದ್ರೆ ಕಾಲಿಗೆ ಬುದ್ಧಿ ಹೇಳುತ್ತಾ ನನ್ನ ಮಟ್ಟಿಗೆ ಇದೆ. ನಿಜವಾಗ್ಲು ನನ್ನ ಮುಂದೆ ಯಾವ ಪೈಲ್ವಾನನು ಇಲ್ಲ, ನೀ ಎಷ್ಟೇ ದೊಡ್ಡವನಿದ್ದರೂ ನನ್ನ ಮುಂದೆ ನೀ ಬಲು ವೀಕ್ ಬಿಡುವಂತ, ನೀ ತುಂಬಾ ವೀಕ್ ನನ್ನ ಮುಂದೆ ಅಂತ ಹೇಳಿ. ನೀ ಕಣ್ಣಿಂದ ಸೂರ್ಯ ಚಂದ್ರನನ್ನು ನೋಡಬಲ್ಲೆ, ಸುಲಭವಾಗಿ ನೀ ನೋಡಬಲ್ಲೆ ಅವ್ರನ್ನ, ಭೂಮಿ ಮೇಲೆ ಕುತ್ಕೊಂಡೆ ನಿಮ್ಗೆ ಕಾಣ್ತಾರ, ದೇ ಆರ್ ವಿಸಿಬಲ್. ಅದೇ ಕಣ್ಣಿಂದ ನನ್ನನ್ನು ನೇರವಾಗಿ ನೀ ನೋಡಬಾರೆ, ಯು ಕ್ಯಾನಾಟ್ ಸೀ ಮೀ ಅಂತ, ನಾನು ನೋಡಬಾರ. ನೀನು ಹಿಡಿದ್ರೆ ಮೈಕ್ರೋಸ್ಕೋಪ್ ಟೆಸ್ಟಿಂಗ್ ಲ್ಯಾಬ್ ನಲ್ಲಷ್ಟೇ ನಾನು ಕಾಣಬಹುದು, ಡೈರೆಕ್ಟ್ಲಿ ನಿಮ್ ಚಂದ್ರ ಸೂರ್ಯ ಕಂಡ್ರು ಕೂಡ ನಾನೇನು ಕಾಣೋದಿಲ್ಲ ಅಂತ ಹೇಳ್ತದೆ ಕೊರೋನಾ ವೈರಸ್. ನೀ ಜಗತ್ತಿನ ಎಲ್ಲ ಮಾತನ್ನು ಆಲಿಸಬಹುದು, ಕಿವಿಯಿಂದ ನೀನು ಜಗತ್ತಿನ ಎಲ್ಲ ಮಾತುಗಳನ್ನ ನೀನು ಕೇಳಬಹುದು, ನನ್ನ ಕಿಸು ಮಾತು ನಿನ್ನ ಕಿವಿಗೆ ಎಂದೂ ಬೀಳದು, ಯು ಕ್ಯಾನಾಟ್ ಹಿಯರ್ ಮೀ. ನೀ ನನಗೆ ಅಪರಿಚಿತ ಕಣ, ಯು ಡೋಂಟ್ ನೋ ಮೀ, ಆದರೂ ನನ್ನನ್ನು ಪ್ರತಿಯೊಬ್ಬರಿಗೆ ಪರಿಚಯಿಸುತ್ತಾ ಹೋದೆ. ನೀನು ಶೇಕ್ ಹ್ಯಾಂಡ್ ಕೊಟ್ಟು ಇನ್ನೊಂದು ಮಾಡಿದಿ, ಅಥವಾ ನಿಮ್ಮ ಮಾಸ್ಕ್ ಇಲ್ಲ ಅಥವಾ ಇನ್ನೊಂದು ರೀತಿಯಿಂದ ಸೀನ್ತನೋ ಏನೋ ಮಾಡಿ ನನಗೆ ಪರಿಚಯಿಸ್ತಾ ಹೋದಿ. ನನಗೆ ನೀ ಪರಿಚಯ ಇಲ್ಲ, ಬಟ್ ನನ್ನ ಇಂಟ್ರೊಡಕ್ಷನ್ ನೀ ಎಲ್ಲರಿಗೂ ಮಾಡ್ತಾ ಹೋದಿ. ನನಗೆ ನಿನಗೆ ಒಂದೇ ಸಾಮ್ಯತೆ, ಇಬ್ಬರಿಗೆ ಒಂದೇ ಸಮಾನತೆ ಏನಂದ್ರೆ, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಆಡಳಿತ ವರ್ಗ, ವೈದ್ಯರು ಎಷ್ಟೇ ಹೇಳಿದರು ನಿನಗೆ ಒಂಟಿತನ ಬಲು ಬೋರು, ಐಸೋಲೇಷನ್ ನಿನಗೆ ತುಂಬಾ ಬೋರು. ಹಂಗೆ ನನಗ್ ಕೂಡ ಐಸೋಲೇಷನ್ ಬೋರು, ನನಗೆ ಜನನೇ ಬೇಕು. ನಿನಗೂ ನನಗಿರೋದು ಒಂದೇ ಸಾಮ್ಯತೆ ಅಂದ್ರೆ, ನನಗೂ ಒಂಟಿತನ ಬಲು ಬೋರು, ಹಾಗೂ ಅಲ್ಲೇ ನನ್ನ ಸಾವು. ನೀ ಒಂಟಿ ಆಗಿದ್ರೆ ನಾನು ಸತ್ತು ಹೋಗ್ತೀನಿ, ನನಗೆ ನೀ ಎಷ್ಟೆಷ್ಟು ನುಗ್ಗುತ್ತಾ ಹೋಗ್ತೀವಿ ಗುಂಪಿನಲ್ಲಿ ಅಷ್ಟು ನಾನು ಸ್ಪ್ರೆಡ್ ಮಾಡ್ತಾ ಬೆಳಿತಾನೆ ಹೋಗ್ತೀನಿ. ನೀನು ಬೇಗನೆ ಯಾರ ಮಾತನ್ನು ಕೇಳಲಾರೆ, ಯಾರು ಹೇಳಿದ್ರು ನಿನಗೋಸ್ಕರ ಅಂತ ಹೇಳಿದ್ರು ಯಾರಿಗೂ ಮಾತು ಕೇಳಂಗಿಲ್ಲ, ನೀನು ಅಷ್ಟು ಒರಟ ಇದ್ದೀನಿ. ನಾನು ಕೂಡ ಒರಟ ಬ್ಯಾಕ್ಟೀರಿಯಾ, ನಾನು ತುಂಬಾ ಒರಟು, ಬೇಗ ಎಲ್ಲಿ ಕಬ್ಬಿಣದ ಮೇಲೆ ಕೂಡ ನಾನು ಜೀವಂತ ಇರ್ತೀನಿ ಅಂತ ಹೇಳ್ತಾರಲ್ಲ ಹಾಗೆ.
ನಾನು ತುಂಬಾ ಹೊರಟು, ಅದೇ ನನಗೆ ಬೆಳೆಯಲು ಬಂಡವಾಳ. ಸೊ ನೀ ಹೆಂಗ್ ಹೊರಟಿದ್ ಯಾರ ಮಾತು ಕೇಳಂಗಿಲ್ಲ, ನಾನು ಹೊರಟಿದ್ದೀನಿ, ಹೀಗಾಗಿ ಇಬ್ರು ಹಂಗೆ ಇದ್ದೀವಿ. ನನಗೆ ಅದು ಬೆಳಿಲಿಕ್ಕೆ ಅದೊಂದು ಮುಖ್ಯ ಬಂಡವಾಳ ಆಗ್ತದೆ. ನನಗೆ ನಿನಗೆ ಜೀವಕ್ಕೆ ಒಂದೇ ಮಹಾ ವ್ಯತ್ಯಾಸ, ನನಗೆ ನಿನಗೆ ಜೀವಕ್ಕೆ ಒಂದೇ ಮಹಾ ವ್ಯತ್ಯಾಸ ಏನಂದ್ರೆ, ನೀ ಒಂಟಿಯಾಗಿದ್ದರೆ ಬದುಕುವೆ, ಆದರೆ ನೀ ಒಂಟಿಯಾಗಿದ್ದರೆ ನಾ ಸಾಯುವೆ. ನಾ ಸಾಯುವೆ.